ಮೊದಲಿಗೆ ಚಂದಕ್ಕೆ ತೊಳ್ಕೊಳ್ಳು ಧಾರಾಳೆನೆಲ್ಲ. ನಾವು ಸಿಪ್ಪೆಯನ್ನು ಕೂಡ ಉಪಯೋಗ ಮಾಡಲಿಕ್ಕುಂಟು, ಹಾಗೆ ಚಂದ ತೊಳೆದಷ್ಟು ಒಳ್ಳೆಯದು. ಧಾರಾಳೆಕಾಯಿಯನ್ನು ನಾವು ಪಲ್ಯ ಮಾಡಲಿಕ್ಕೆ ಅಂತೇಳಿ ಉಪಯೋಗ ಮಾಡುವಾಗ ಅದರ ಸಿಪ್ಪೆಯನ್ನು ಹೀಗೆ ತೆಗಿತೇವಲ್ಲ, ಹೀಗೆ ಸಿಪ್ಪೆ ತೆಗೆದ್ರೆ ಸಿಪ್ಪೆಯನ್ನು ಕೆಲವರು ಉಪಯೋಗ ಮಾಡ್ತಾರೆ, ತಂಬುಳಿಯ ಅಥವಾ ಚಟ್ನಿಯ ಪಚ್ಚಡಿಯ ಹೀಗೆ ಯೂಸ್ ಮಾಡ್ತೇವೆ, ಇಲ್ಲ ಅಂತೇಳಿ ಅದರದ್ದು ವೇಸ್ಟ್ ಆಗಿ ಹೋಗುವಂಥದ್ದು. ಹಾಗೆ ಈ ಸಿಪ್ಪೆಯನ್ನು ಉಪಯೋಗಿಸಿಕೊಂಡು ಉಂಟಲ್ಲ, ನಮಗೊಂದು ಚಟ್ನಿ ಹುಡಿಯನ್ನು ಮಾಡಲಿಕ್ಕೆ ಆಗ್ತದೆ. ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತೇಳಿ ಕಾಣ್ತದೆ, ಅದನ್ನು ಸಾಧಾರಣ ಒಂದು ವಾರದವರೆಗೆ ಇಟ್ಟುಕೊಂಡು ಉಪಯೋಗ ಮಾಡುವಂಥ ಒಂದು ರೀತಿಯ ಚಟ್ನಿ ಹುಡಿ, ಅದನ್ನು ಇವತ್ತು ನಾನು ಮಾಡ್ತಾ ಇರುವಂಥದ್ದು. ಅಂದರೆ ಪಲ್ಯ ಮಾಡಲಿಕ್ಕೆ ಉಂಟು ಹೇಗಾದರೂ, ಹಾಗೆ ಇದರ ಸಿಪ್ಪೆಯನ್ನು ಉಪಯೋಗಿಸಿಕೊಳ್ಳುವ ಅಂತೇಳಿ. ಸರಿಯಾಗಿ ಒಳ್ಳೆ ಫ್ರೆಶ್ ಉಂಟು ಧಾರಾಳೆಕಾಯಿ, ಧಾರೆ ಪೀರೆ ಅಂತೇಳಿ ನಾವು ತುಳುವಿನಲ್ಲಿ ಹೇಳ್ತೇವೆ ಮನೆ ಭಾಷೆಯಲ್ಲಿ. ಎಷ್ಟು ಸಿಪ್ಪೆ ತೆಗೆದ್ರೆ ಸಾಕು ನೋಡಿ, ಇದು ಪಲ್ಯಕ್ಕೆ ಸಿಪ್ಪೆ ಚಟ್ನಿ ಹುಡಿಗೆ. ಇದು ಸಿಪ್ಪೆ ಅಂತೇಳಿ ಬರೀ ಬಿಸಾಡುವ ಐಟಮ್ ಅಲ್ಲ ನೋಡಿ, ಹೈಯೆಸ್ಟ್ ನಾರಿನ ಅಂಶ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಪಚ್ಚಡಿ ಮತ್ತು ಚಟ್ನಿ ಇತ್ಯಾದಿ ಎಲ್ಲ ಹೇಗಾದರೂ ಮಾಡ್ತೇವೆ, ಈ ಚಟ್ನಿ ಹುಡಿ ಅಂತ ಹೇಳುವಂಥದ್ದು ಹೊಸ ಕಾನ್ಸೆಪ್ಟ್ ಅಂತ ಹೇಳುವಂಥದ್ದು. ಅಂದರೆ ಒಂದು ವಾರದವರೆಗೆ ನಮಗೆ ಇದನ್ನು ಇಟ್ಟುಕೊಂಡು ಉಪಯೋಗಿಸ್ಲಿಕ್ಕೆ ಆಗುವ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಇದನ್ನೆಲ್ಲ ಇನ್ನೀಗ ಚಿಕ್ಕಕ್ಕೆ ಕೊಚ್ಚಿಕೊಳ್ಬೇಕು, ನೈಸಾಗಿ ಕೊಚ್ಚಿಕೊಂಡ್ರೆ ಹುರಿಲಿಕ್ಕೆ ಸುಲಭ ಆಗ್ತದೆ. ಚಟ್ನಿ ಪುಡಿ ಮಾಡಲಿಕ್ಕೆ ಒಳ್ಳೆ ಗೋಟುಕಾಯಿ, ಹಂಗೈತೆ ನೋಡು. ಫಸ್ಟ್ ಕ್ಲಾಸ್ ಗೊಬ್ಬರಿ ಕಾರಕ್ಕೆ ಗಾಂಧಾರಿ ಮೆಣಸು ಎರಡು ತುಂಡು ಮಾಡಿಕೊಳ್ಳು ಅಂತೇಳಿ ಅಷ್ಟೆ. ಒಂದು ಬಣಲೆಯನ್ನು ಒಲೆಯಲ್ಲಿಟ್ಟು ತುರಿದಿಟ್ಟಂತಹ ಕೊಬ್ಬರಿಯನ್ನು ಹುರಿದುಕೊಳ್ಳಿಕುಂಟು, ಗಾಂಧಾರಿ ಮತ್ತು ಇದರ ಸಿಪ್ಪೆ ನಾವೇನು ಈಗ ಕಟ್ ಮಾಡಿಟ್ಟಿದ್ದೇವೆ ಎಲ್ಲವನ್ನು ಕೂಡ ಹುರಿಲಿಕುಂಟು. ಆಗ ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಒಳ್ಳೆ ಹುರಿದ್ರೆ ಆಯಿತು, ಕೆಂಪು ನೀರಿನ ಪಸೆ ಹೋಗಬೇಕು ಅಂತೇಳಿ ಅಷ್ಟೆ. ನೋಡಿ ನಾವು ಪಾಯಸ ಇತ್ಯಾದಿ ಎಲ್ಲ ಮಾಡುವಾಗ ಕಾಯಿ ಹಾಲು ಹಿಂಡಲಿಕ್ಕೆ ಅಂತ ಹೇಳಿಕೊಂಡು ಹಾಲು ಹಿಂಡುವಂಥದ್ದೆಲ್ಲ ಉಂಟಲ್ಲ, ಆಗ ಉಳಿದಂತಹ ಪುಂಟೆ ಏನುಂಟು ತೆಂಗಿನ ಹಿಂಡಿ ಅದನ್ನು ಕೂಡ ಉಪಯೋಗಿಸಿಕೊಂಡು ಈ ರೀತಿಯಾಗಿ ಚಟ್ನಿ ಹುಡಿ ಹೀಗೆಲ್ಲ ಮಾಡ್ಬೋದು ಸರಿಯಾಗಿ ಹುರಿದುಕೊಂಡ್ರೆ. ಮಾತ್ರ ಹೀಗೆ ಕೊಬ್ಬರಿ ಹಾಕಿದರೆ ಸ್ವಲ್ಪ ರುಚಿ ಇನ್ನೂ ಕೂಡ ಜಾಸ್ತಿ ಆಗಿರ್ತದೆ ಅಂತ ಹೇಳಿಕೊಂಡು, ಹಾಳಾಗೋ ವಸ್ತುವನ್ನು ಯಾವ ರೀತಿಯಾಗೆಲ್ಲ ಸದುಪಯೋಗ ಪಡಿಸಿಕೊಳ್ಬೋದು ಅಂತ ಹೇಳಿಕೊಂಡು ನಾವು ನೋಡಿಕೊಳ್ಬೇಕು. ಆಗ ಇಂಥದ್ದೆಲ್ಲ ಹೊಸತ್ತ ಹೊಸತ್ತೊಂದೊಂದು ಐಟಮ್ಗಳೆಲ್ಲ ಸಿಗ್ತದೆ. ನೋಡಿ ಈ ರೀತಿಯಾಗಿರುವಷ್ಟಾದರೆ ಸಾಕು, ತೆಗೆದುಕೊಳ್ತೇನೆ. ಎಣ್ಣೆಗೆ ತುಂಡು ಮಾಡಿಟ್ಟಂತಹ ಗಾಂಧಾರಿ ಮತ್ತು ಈ ಸಿಪ್ಪೆಯನ್ನು ಒಟ್ಟಿಗೆ ಹಾಕಿಕೊಂಡು ಸರಿಯಾಗಿ ರೋಸ್ಟ್ ಮಾಡೋದು. ಇದು ಸ್ವಲ್ಪ ನೀರಿನ ಫಸ ಎಲ್ಲ ಹೋಗಬೇಕು ಹಾಗೆ. ಇದರ ನೀರಿನ ಅಂಶ ಎಲ್ಲ ಸರಿಯಾಗಿ ಹರಿ ಹೋಗ್ಬೇಕು ಅಷ್ಟೊಂದು, ಸ್ವಲ್ಪ ಹೀಗೆ ಹುರಿದ್ರೆ ಆಯ್ತು. ಸಣ್ಣ ತುಂಡು ಇಂಗು, ರುಚಿಗೆ ಬೇಕಾದಷ್ಟು ಹುಳಿ, ಅದನ್ನು ಕೂಡ ಸ್ವಲ್ಪ ಲಾಸ್ಟಿಗೆ ಈಗ ಹಾಕಿಕೊಳ್ಳಿ. ಹಸ ಎಲ್ಲ ಹೋಗ್ಲಿಕ್ಕೆ ಬೇಕಾದಷ್ಟು ಕೊಬ್ಬರಿ ಒಟ್ಟಿಗೆ ಹಾಕಿಕೊಳ್ತೇನೆ. ಇದನ್ನು ಇನ್ನೀಗ ಸಾಂಪ್ರದಾಯಿಕ ಶೈಲಿಯಲ್ಲಿ ಕುಟ್ಟಿ ಹುಡಿ ಮಾಡಿಕೊಳ್ತಾ ಇದ್ದೇನೆ.
ಇದರ ಹೆಸರು ಬಲಗೆ ಅಂತೇಳಿ. ಇದರ ಆಕಾರ ನೋಡಿ, ಎರಡು ಬದಿಯಲ್ಲಿ ಕೂಡ ಕುಟ್ಟುವ ರೀತಿಯಲ್ಲಿ ನಡುವಿನಲ್ಲಿ ಹೇಗೆ ಹಿಡಿಲಿಕ್ಕೆ ಗ್ರಿಪ್ಪು, ಹೀಗೆ ಕುಟ್ಟಿ ಹುಡಿ ಮಾಡೋದು. ಮದ್ದು, ಚಕ್ಕೆ ಮತ್ತು ಮಸಾಲೆಗಳನ್ನೆಲ್ಲ ಹೀಗೆ ಹುಡಿ ಮಾಡಿಕೊಳ್ತಾ ಇದ್ದರು. ಸ್ವಲ್ಪ ಉಪ್ಪು ಹಾಕೋದು, ಅರ್ಧ ಹುಡಿಯಾಗಿ ಆಗಿದೆ, ರುಚಿಗೆ ನೋಡಿಕೊಂಡು ಹಾಕುವುದು. ಮತ್ತು ಗಾಂಧಾರಿ ಕೂಡ ಬೇಕಾದಷ್ಟು ಖಾರ ನೋಡಿಕೊಂಡು ಹಾಕಿಕೊಂಡ್ರೆ ಆಯಿತು. ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡೋದು ಅಂತೇಳಿ ಆದರೆ ಉಂಟಲ್ಲ, ಗರ್ಕ 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 ಅಂತೇಳಿ ಮಾಡಿಕೊಂಡು ಸಾಕಿಲ್ಲ. ಆದರೆ ಜಾಸ್ತಿ ಇದು ಮಾಡಿದರೆ ಕೊಬ್ಬರಿ ಎಣ್ಣೆ ಬಿಟ್ಟು ಅದಲ್ಲಿಗೆ ಮುದ್ದೆ ಆಗ್ತದೆ, ಎಲ್ಲ ಹುಡಿ ಆಗುವುದಿಲ್ಲ. ಒಂದಚ್ಚು ಬೆಲ್ಲ ತುರಿದು ಹಾಕಿಕೊಳ್ಳೋದು. ಈ ರೀತಿಯಾಗಿ ಹುಡಿ ಮಾಡಿ ತೆಗೆದುಕೊಳ್ಬೋದು. ಈಗ ಒಂದು ಬಾಟ್ಲಿಯಲ್ಲಿ ಹಾಕಿ, ಒಂದು ಚಮಚ ಹಾಕಿ ಬೇಕಾಗುವಾಗ ತೆಗೆದು ಉಪಯೋಗಿಸಿಕೊಂಡ್ರೆ ಆಯಿತು. ಧಾರಳೆಯ ಕಾಯಿ ನಮಗೆ ಪಲ್ಯ ಮತ್ತು ಏನಾದರೂ ಅವಿಲು ಹೀಗಿರೋದೆಲ್ಲ ಮಾಡೋದಾದರೆ ಹಾಗೆ ಮಾಡಿ ಅದರ ಸಿಪ್ಪೆಯನ್ನು ಈ ರೀತಿಯಾಗಿ ಕೂಡ ಉಪಯೋಗಿಸ್ಬೋದು ಅಂತೇಳಿ. ಚಟ್ನಿ ತಂಬುಳಿ ಅಲ್ಲದೆ ಹಾಗೆ ಬಿಸಾಡೋದಲ್ಲದೆ ಈ ರೀತಿಯಾಗಿ ಮಾಡಿಕೊಳ್ಬೋದು. ಭಾರಿ ಖುಷಿ ಆಗ್ತದೆ, ಒಳ್ಳೇದಾಗ್ತದೆ, ರುಚಿಯಾಗ್ತದೆ. ಸಂಜೆ ಊಟೆಲ್ಲ ಭಾರಿ ಫಸ್ಟ್ ಆಗ್ತದೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ಖಂಡಿತವಾಗಿಯೂ ಹೆಚ್ಚಿನಾಗಿ ಈ ರೀತಿಯಲ್ಲಿ ಜನರಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ಚಟ್ನಿ ಹುಡಿ ಉಂಟಲ್ಲ, ಗಂಜಿಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಕೂಡ ಭಾರಿ ರುಚಿಯಾಗಿರ್ತದೆ. ಈಗ ಒಂದು ಸ್ವಲ್ಪ ಹೀಗೆ ಹಾಕಿ ಇನ್ನು ರಜ್ಜ ಗಾಂಧಾರಿ ಒಂದು ನಾಲ್ಕು ಹಾಕಲಾಗ್ತಿತ್ತು. ಖಾರ ಕಮ್ಮಿ ಆಯಿತು, ನಿನ್ನಾಗೆ ತಿಂಬಂಗಿದ್ದು ನಿನ್ನಾಗೆ ತಿಂಬಂಗಿದ್ದು ಹೇಳಿ ಖಾರ ಇದಿಲ್ಲ. ಅಲ್ಲಿ ಅಲ್ಲ, ಇಲ್ಲಿ ಹಿಡಿಯಕ ನಿನ್ನ ಕಷ್ಟ ಕೂಡ ನೆಡುದು ಅಷ್ಟೇ ಮೇಲೆ. ಹೆಂಗಿದೆ, ಹೆಂಗಾವ್ತು ನೀನಿದ್ರೆ ಹಿಂಗೆ ರಜ ಬಲ ಹಾಕಿ ಹಿಂಗೆ ಗುದ್ದಕ್ಕಿದ ಬಲ ಹಾಕಿದ್ರೆ ಹೊಡಿಯಾಗ ಇಲ್ಲಿ ಹಿಡಿಯಕು ಇಲ್ಲಿ ನಿನ್ನ ಕೈ ಎಲ್ಲಿ ಹಿಡಿಯೋಲ್ಲ ಸರಿ ಆಗುತ್ತು ಅಲ್ಲಿ ಹಿಡಿ ಹಂಗೆಯಾ ಅದನ್ನು ತಲೆಗೆ ಗುಟ್ಟುವೆ ನೀನು ಹಾಗೆ ಮಾಡಿ ಅದು ಹಿಂಗೆ ಹಿಂಗಿದ